ಐಪಿಎಸ್ ಅಧಿಕಾರಿ ರವಿಡಿ ಚನ್ನಣ್ಣನ ಅವರ ಸಂಬಳ ಎಷ್ಟು ಗೊತ್ತಾ? ತಮ್ಮದೇ ಆದ ಕಾರ್ಯವೈಖರಿ ಮತ್ತು ನಿಷ್ಠಾವಂತ ಸೇವೆಯಿಂದ ಕರ್ನಾಟಕದ ಜನತೆ ಮೆಚ್ಚುಗೆ ಆಗಿರುವ ರವಿಡಿ ಚನ್ನಣ್ಣನ ಅವರು ಕರ್ನಾಟಕದ ಸಿಂಗಮ್ ಅಂತಲೇ ಹೆಸರುವಾಸಿಯಾಗಿದ್ದಾರೆ. ಆದರೆ ರವಿಡಿ ಚನ್ನಣ್ಣನ ಅವರಿಗೆ ಎಷ್ಟು ಸಂಬಳ ಬರುತ್ತದೆ ಅಂತ, ಅವರಿಗೆ ಏನೆಲ್ಲ ಸೌಲಭ್ಯಗಳು ಇರುತ್ತದೆ, ಏನೆಲ್ಲ ಜವಾಬ್ದಾರಿಗಳು ಇರುತ್ತದೆ ಎಂಬುದು ಯಾರಿಗೂ ಕೂಡ ಇಲ್ಲಿಯ ತನಕ ಗೊತ್ತಿಲ್ಲ. ರವಿಡಿ ಚನ್ನಣ್ಣನ ಅವರಿಗೆ ಪ್ರತಿ ತಿಂಗಳಿಗೆ 1,05,000 ರೂಪಾಯಿ ಸಂಬಳ ಬರುತ್ತದೆ. ಹಾಗೆಯೇ ಅವರು ಉಳಿದುಕೊಳ್ಳುವುದಕ್ಕೆ ಒಂದು ದೊಡ್ಡ ಮನೆ ಇದೆ, ಬರೋಬ್ಬರಿ 8 ಎಕರೆ ಇರುತ್ತದೆ. 4 ಜನ ಗೇಟ್ ಕೀಪರ್ ಇರುತ್ತಾರೆ, ಹಾಗೂ ಅವರನ್ನು ಕಾಯ್ದುಕೊಳ್ಳಲು ಇಬ್ಬರೂ ಕೆಲಸಕ್ಕೆ ಬರುತ್ತಾರೆ, ಇಬ್ಬರೂ ಅಡುಗೆ ಕೆಲಸಕ್ಕೆ ಇರುತ್ತಾರೆ. ಈ ಎಲ್ಲ ಸೌಲಭ್ಯಗಳು ಐಷಾರಾಮಿ ಜೀವನ ನಡೆಸುವುದಕ್ಕೆ ಎಲ್ಲ ಸೌಲಭ್ಯಗಳು, ಏಕೆಂದರೆ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಮನೆಯ ಕಡೆ ಯಾವುದೇ ರೀತಿಯ ಯೋಚನೆ ಬರಬಾರದು ಎಂದು, ಹಾಗೂ ಗ್ರಾಮ ವಾಸ್ತವ್ಯ ಮಾಡಲು ಹಳ್ಳಿ ಹಳ್ಳಿಗೂ ಗ್ರಾಮಗಳನ್ನು ದತ್ತು ತೆಗೆದುಕೊಳ್ಳಲು ಮತ್ತು ನರೇಗಾ ಕ್ವಾಲಿಟಿ ಚೆನ್ನಾಗಿ ನೋಡಿಕೊಳ್ಳಲು ಬಯಲು ಮುಕ್ತ ಶೌಚಾಲಯಗಳನ್ನು ನಿರ್ಮಿಸಿಕೊಳ್ಳಲು ಬಡವರಿಗೆ ಸಹಾಯ ಮಾಡುವಂತಹ ಕೆಲಸಗಳನ್ನು ಮಾಡಲು ಈ ರೀತಿಯ ಸೌಲಭ್ಯಗಳನ್ನು ನೀಡುತ್ತದೆ. ನಿಮಗೇನಾದರೂ ಇಂತಹ ಕನಸುಗಳು ಇದ್ದರೆ, ಅಧಿಕಾರ ಬೇಕು ಎಂದರೆ ಸುಂದರವಾದ ಸ್ವಚ್ಛ ಕನಸುಗಳನ್ನು ಕಾಣಬೇಕು. ನನ್ನ ಬದುಕು ಚೆನ್ನಾಗಿರಬೇಕು, ನನ್ನ ಸುತ್ತಮುತ್ತಲಿನ ಬದುಕು ಚೆನ್ನಾಗಿರಬೇಕೆಂದರೆ ಶ್ರದ್ಧಾಭಕ್ತಿಯಿಂದ ಓದಬೇಕು ಮತ್ತು ಕೆಲಸಗಳನ್ನು ಮಾಡಬೇಕು. ಇದಿಷ್ಟು ಐಪಿಎಸ್ ಅಧಿಕಾರಿ ರವಿಡಿ ಚನ್ನಣ್ಣನವರು ಹೇಳಿರುವ.